न्यूज़ 18 के स्वागत नान श्रुति राज राज्यपाल सूपर स्टार रजनीकांत रजनी बगे सहोदर सत्यनारायण राजकीय बर राज्यपाल देवर इच्छे अतर राज्यपाल रजनीकांत प्रश्न हुटकते इवर है नट रजनीकांत राजकीय के बरल राज्यपाल देवर इच्छे अंत रजनी सहोदर रजनीकांत राज्यपाल सिद्धतेगळु अन्नोदु प्रश्न कूड़ा हुटकोळ्ता होगुत्ते हिंदे वर्ष हिंदू कूड़ा रजनीकांत राजकीय के एंट्री कोट्टे बिडुत्तारे रीतिया लेक्काचारगळु इत्तु सो अदेल्लवू कूड़ा आनंतर ऊहापोह अन्नोदु गोत्तायितु ईग मत्तोम्मे राजकीयक्के बरोदिल्ल आदरे देवर इच्छे इत्तु अंत राज्यपाल आगबहुदु अंत रजनीकांत सहोदर सत्यनारायण सो आ निट्टिनल्लि साकष्टु रीतियादंत बेळवणिगेगळु कूड आग्ता इरबहुदु अन्नो रीतिय हिंट अन्न अवर मातिनल्लि अवरु बिट्कोट्टिद्दारे अंत अन्निस्ता इदे ಸದ್ಯಕ್ಕೆ ರಾಜಕೀಯಕ್ಕೆ ಬರಲ್ಲ ಬಟ್ ರಾಜ್ಯಪಾಲ ಆಗೋದು ದೇವರ ಇಚ್ಛೆ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ರೀತಿಯ ಲೆಕ್ಕಾಚಾರಗಳು ಕೂಡ ಕಂಡುಬರ್ತಾ ಇದೆ ಬನ್ನಿ ಹಾಗಾದ್ರೆ ರಜನಿಕಾಂತ್ ಅವರ ಸಹೋದರ ಏನು ಹೇಳಿದ್ರು ಹಾಗಾದ್ರೆ ನೋಡೋಣ विचार संबंध मतु महितर नम डेप्यूटी न्यूज एडिटर राघवेंद्र गुडी नेर संपर्क जॉइन आगता है न्यूज डेस्क गुडी आलरे कड़े सिनेम सक्सेस न अलियल कड़े सूपर स्टार रजनीकांत सक्सेस नदे राजकीय बरूद बट राज्यपाल देवर इच्छे अंत सहोदर साकष्टु रीतियां कुतूहल मूडसते प्रश्न हुट्टो हाकते आनिटल्लू बेवणिगे राजकीय रंगदल्लि अंत ಶ್ರುತಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ತಮ್ಮದೇ ಆಗಿರತಕ್ಕಂತ ಒಂದು ಪಕ್ಷವನ್ನು ರಜನಿಕಾಂತ್ ಅವರು ಮಾಡಿರ್ತಾರೆ ಆದರೆ ಕೊನೆ ಕ್ಷಣದಲ್ಲಿ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯೋದಾಗಿ ಘೋಷಣೆಯನ್ನ ಕೂಡ ಮಾಡಿರ್ತಾರೆ ಅದಾದ ಮೇಲೆ ನಿರಂತರವಾಗಿ ತಮ್ಮ ಸಿನಿಮಾದ ಕಡೆಗೇನೆ ಹೆಚ್ಚಿನ ಒಂದು ಗಮನವನ್ನ ಹರಿಸ್ತಾ ಇರ್ತಾರೆ ಆದರೆ ಯಾವಾಗ ಈ ಒಂದು ಜೈಲರ್ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣುತ್ತೋ ಸುಮಾರು 500 ರಿಂದ 600 ಕೋಟಿ ರೂಪಾಯಿ ಅಷ್ಟು ಬಾಕ್ಸ್ ಆಫೀಸ್ ನಲ್ಲಿ ಗಳಿಸುತ್ತೆ ಇಡಿ ದೇಶಾದ್ಯಂತ ಮತ್ತೆ ರಜನಿಕಾಂತ್ ಮೇನಿಯಾ ಶುರುವಾಗುತ್ತೆ ರಜನಿಕಾಂತ್ ಅವರ ಬಗ್ಗೆ ಚರ್ಚೆಗಳು ಕೂಡ ಶುರುವಾಗುತ್ತೆ ಇಂಥ ಸಂದರ್ಭದಲ್ಲಿ ಮತ್ತೇನಾದರೂ ಈಗ ಮುಂಬರತಕ್ಕಂತ ಲೋಕಸಭಾ ಚುನಾವಣೆ ವೇಳೆಗೆ ರಜನಿಕಾಂತ್ ಚುನಾವಣಾ ಅಖಾಡಕ್ಕೆ ಇಳಿಯಬಹುದು ಅಂತ ಹೇಳಿ ಎಲ್ಲೋ ಒಂದು ಕಡೆಯಿಂದ ಚಿಕ್ಕದಾದಂತ ಒಂದು ಚರ್ಚೆ ಕೂಡ ಶುರುವಾಗಿರುತ್ತೆ ಇದರ ಮಧ್ಯದಲ್ಲೇನೆ ರಜನಿಕಾಂತ್ ಅವರು ಯಾವುದೇ ಒಂದು ಚುನಾವಣಾ ರಾಜಕೀಯಕ್ಕೆ ಬರೋದಿಲ್ಲ ಬದಲಾಗಿ ರಾಜ್ಯಪಾಲರ ಆದ್ರೆ ಆಗಬಹುದು ಯಾಕಂದ್ರೆ ಬಿಜೆಪಿ ನಾಯಕತ್ವದ ಜೊತೆಯಲ್ಲೂ ಕೂಡ ಅವರು ಉತ್ತಮವಾದಂತ ಬಾಂಧವ್ಯವನ್ನು ಹೊಂದಿರ್ತಾರೆ ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಅವರು ಭೇಟಿಯಾಗಿದ್ರು ಜೊತೆ ಜೊತೆಗೆ ಇತರೆ ಬಿಜೆಪಿ ನಾಯಕರ ಜೊತೆಯಲ್ಲೂ ಕೂಡ ನಿರಂತರ ಸಂಪರ್ಕದಲ್ಲಿ ಇರೋದ್ರಿಂದಾಗಿ ಅವರು ರಾಜ್ಯಪಾಲರ ಆದ್ರೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದಾವೆ ಅಂತಕಂತ ಒಂದು ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು ಆದರೆ ಇದಕ್ಕೆ ಯಾವುದಕ್ಕೂ ಕೂಡ ಅಧಿಕೃತವಾಗಿರತಕ್ಕಂತ ಮುದ್ರೆ ಇಲ್ಲ ಅಥವಾ ಮುದ್ರೆ ಬಿದ್ದಿಲ್ಲ ಬದಲಾಗಿ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಮಾನಿಯೊಬ್ಬರ ಮದುವೆಗೆ ರಜನಿಕಾಂತ್ ಅವರ ಸಹೋದರ ಸತ್ಯನಾರಾಯಣ ಅವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಇದೇ ಪ್ರಶ್ನೆಯನ್ನು ಅಲ್ಲಿ ವರದಿಗಾರರು ಕೇಳ್ತಾರೆ ರಜನಿಕಾಂತ್ ಅವರು ಏನಾದರೂ ಮತ್ತೆ ಸಕ್ರಿಯ ರಾಜಕೀಯಕ್ಕೆ ಬರ್ತಾರಾ ಅಥವಾ ಅಲ್ಲಿ ಏನಾದರೂ ಅವರು ಮತ್ತೆ ವರಳಿ ರಾಜ್ಯಪಾಲರ ಏನ ಆಗುವಂತ ಸಾಧ್ಯತೆಗಳು ಇದಾವ ಇಂತ ಒಂದು ಪ್ರಶ್ನೆಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಅವರ ಸಹೋದರ ಸ್ಪಷ್ಟವಾಗಿ ಹೇಳ್ತಾರೆ ಅವರು ರಾಜಕೀಯಕ್ಕೆಂತೂ ಬರಲ್ಲ ರಜನಿಕಾಂತ್ ನನ್ನ ಸಹೋದರ ಆಗಿರತಕ್ಕಂತ ರಜನಿಕಾಂತ್ ಅವರು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ರಾಜ್ಯಪಾಲರ ವಿಷಯ ಬಂದಂತ ಸಂದರ್ಭದಲ್ಲಿ ದೇವರ ಇಚ್ಛೆ ಅದು ದೇವರ ಇಚ್ಛೆ ಇದ್ದರೆ ಆಗುತ್ತೆ ಅಂತಕಂತ ಒಂದು ಹೇಳಿಕೆಯನ್ನ ಕೂಡ ಅವರು ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ಅದಕ್ಕೆ ಸಾಕಷ್ಟು ರೆಕ್ಕೆಪುಕ್ಕ ಬರೋದಕ್ಕೆ ಇವರ ಒಂದು ಹೇಳಿಕೆ ಕಾರಣ ಆಗಿರತಕ್ಕಂತದ್ದು ಯಾಕಂದ್ರೆ ಇವತ್ತು ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿಯ ಒಂದು ಅವಲೋಕನವನ್ನು ಮಾಡೋದಾದ್ರೆ ಶ್ರುತಿ ಮೊದಲನೆಯದಾಗಿ ಒಂದು ಕಡೆಯಿಂದ ನೋಡ್ತಾ ಇದ್ರೆ ಅಲ್ಲಿ ಡಿಎಂಕೆ ಆಡಳಿತದಲ್ಲಿ ಇರತಕ್ಕಂತದ್ದು ಒಂದು ಪೆರಿಯಾರ್ವಾದಿ ಆಗಿರತಕ್ಕಂತ ಪಕ್ಷ ಜೊತೆಗೆ ಕಾಂಗ್ರೆಸ್ ಕೂಡ ಅವರ ಜೊತೆಯಲ್ಲಿ ಒಂದು ಗಠಬಂಧನದಲ್ಲಿ ಇದ್ದಾರೆ ಈಗ ಇಂಡಿಯಾ ಅಲೈಯನ್ಸ್
ಕೂಡ ಮಾಡ್ಕೊಳ್ಳಲಾಗಿದೆ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಡಿಎಂಕೆ ತನ್ನ ಪವರ್ ಅನ್ನು ಮತ್ತಷ್ಟು ಅಸರ್ಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಇನ್ನೊಂದು ಕಡೆಯಿಂದ ಎಐಡಿಎಂಕೆ ಅಲ್ಲಿ ಜಯಲಲಿತಾ ನಂತರದಲ್ಲಿ ಎಐಡಿಎಂಕೆ ಅಲ್ಲಿ ಅಂತ ದೊಡ್ಡ ಮಟ್ಟದ ಒಂದು ಜನರ ಇಮ್ಯಾಜಿನೇಷನ್ ಅನ್ನು ಕ್ಯಾಪ್ಚರ್ ಮಾಡಬಲ್ಲಂತ ನಾಯಕತ್ವ ಎಐಡಿಎಂಕೆ ಗೆ ಸಿಕ್ಕಿಲ್ಲ ಹೀಗಾಗಿ ಅವರು ಕೂಡ ಇನ್ನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಅಲ್ಲಿ ಹೇಗಾದರೂ ಮಾಡಿ ತಮ್ಮ ಹೆಜ್ಜೆಯನ್ನ ಊರಬೇಕು ಒಂದು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದೇ ಕಾರಣದಿಂದಾಗಿ ಈಗ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ಕೂಡ ಅಣ್ಣಾಮಲೈ ಅವರು ಕೈಗೊಂಡಿದ್ದರು ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಅವರು ರಾಜ್ಯಪಾಲರಾದರೆ ಅಥವಾ ಸಕ್ರಿಯ ರಾಜಕೀಯಕ್ಕೆ ಏನಾದರೂ ಬಂದರೆ ಖಂಡಿತವಾಗಿಯೂ ಬಿಜೆಪಿಗೆ ಇರತಕ್ಕಂತ ಒಂದು ಭರವಸೆ ಅಂದ್ರೆ ನಮಗೆ ಅದರಿಂದ ಸಹಾಯ ಆಗಬಹುದು ಅಂತಕಂತದ್ದು ಜೊತೆಗೆ ಈ ಒಂದು ನಿಟ್ಟಿನಲ್ಲಿ ಗಮನಿಸಿದಾಗ ಯಾಕಂದ್ರೆ ಇತ್ತೀಚೆಗೆ ನಾವು ಉದಯನಿಧಿ ಮಾರನ್ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ವಿ ಸನಾತನ ಧರ್ಮ ಅಂತಕಂತದ್ದು ಡೆಂಗ್ಯೂ ಮಲೇರಿಯಾ ಇದ್ದಾಗ ಅದನ್ನು ನಾಶ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಕ್ಕೂ ಅದಕ್ಕೆ ಕಂಪ್ಲೀಟ್ ವ್ಯತಿರಿಕ್ತವಾಗಿರ್ತಕ್ಕಂಥವ್ರು ರಜನಿಕಾಂತ್ ಅವರು ಸಾಕಷ್ಟು ಧಾರ್ಮಿಕವಾಗಿರ್ತಕ್ಕಂತ ನಂಬಿಕೆಯನ್ನ ಕೂಡ ಇಟ್ಟುಕೊಂಡಿರ್ತಕ್ಕಂಥವ್ರು ತಮಿಳು ಜನಮಾನಸದಲ್ಲಿ ಬೆರೆತಿರೋ ಅಂತವರು ಹೀಗಾಗಿ ಅವರನ್ನ ಏನಾದರೂ ರಾಜ್ಯಪಾಲರು ಮಾಡಿದಂಥ ಸಂದರ್ಭದಲ್ಲಿ ಎಲೆಕ್ಟೋರಿಯಲ್ ಆಗಿ ಬಿಜೆಪಿಗೆ ಲಾಭ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರಗಳಂತೂ ಇದಾವೆ ಆದರೆ ಯಾವುದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ ಯಾವುದಕ್ಕೂ ಕೂಡ ಅಧಿಕೃತವಾದಂಥ ಮುದ್ರೆ ಬಿದ್ದಿಲ್ಲ ಅದು ಮುಂಬರುವಂಥ ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಶ್ರುತಿ ಓಕೆ ಗುಡಿ ಥ್ಯಾಂಕ್ ಯು ತಮ್ಮ ಲೈಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ